ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿರ್ತಾರೆ ಅದೇ ರೀತಿಯಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಖಾಲಿರೋ ಪೋಸ್ಟ್ ಆಗ್ಯಾರ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ ತುಂಬಾ ಜನ ಕಾಯ್ತಾ ಇರಬಹುದು ಈ ಒಂದು ಸಂಸ್ಥೆಯಲ್ಲಿ ಯಾವಾಗ ಪೋಸ್ಟ್ ಕರೀತಾರ ಅಂತ ಈಗ ಅರ್ಜಿಯನ್ನ ಕರೆದಿರ್ತಾರೆ ಈ ಒಂದು ನೇಮಕಾತಿ ಅವ್ರು ಕೂಡ ಮಿಸ್ ಮಾಡ್ಕೋಬಿಟ್ಟು ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿ ಈಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕಾಣಿಸ್ತಾ ಇರಬಹುದು ಅಧಿಸೂಚನೆ ಬಿಡುಗಡೆ ಮಾಡಿದಂತ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರತ್ತೆ ಸಾರಿ ಬಿಡುಗಡೆ ಮಾಡಿದಂಥ ದಿನಾಂಕ ಆಗಿರತ್ತೆ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿ ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಈ ಒಂದು ಸಂಸ್ಥೆಗೆ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಯಾವ ಪೋಸ್ಟ್ ಗೆ ಅರ್ಜಿಯನ್ನ ಕರೆದಿರ್ತಾರೆ ಇನ್ನೊಂದು ಸಾಂತ್ರೆ ಇದು ನೇರ ನೇಮಕಾತಿ ಆಗಿರತ್ತೆ ಇದು ನೇರ ನೇಮಕಾತಿ ಮುಖಾಂತರಾಗಿ ಆಯ್ಕೆಯನ್ನ ಮಾಡ್ತಿದ್ದಾರೆ ಇದ್ರ ಜೊತೆಗೆ ವಯಸ್ಸಿನ ಮಿತಿ ಕೂಡ ನಿಮಗೆ ಸರಿಲಿಕ್ಕೆ ಇರತ್ತೆ ಅದೆಷ್ಟು ಸರಿಲಿಕ್ಕೆ ಇರತ್ತೆ ಏನು ಎಂತ ಅಂತ ಸಂಪೂರ್ಣ ತಿಳಿಸ್ಕೊಡ್ತವೆ ಇನ್ನು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಮತ್ತು ಅರ್ಜಿ ಹೇಗೆ ಸಲ್ಲಿಸಬೇಕು ಡಿಟೇಲ್ಸ್ ಮಾಹಿತಿ ಇರತ್ತೆ ವಿಡಿಯೋ ಕೊಂಡ್ತನ ಕಾಣ್ಲಿ ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಅಂದರೆ ಸಂಸ್ಥೆ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತವೆ ಆಗಲೇ ತಿಳಿಸ್ಕೊಟ್ಟಂತೆ ಈ ಒಂದು ಸಂಸ್ಥೆಯಲ್ಲಿ ಕಲಿಯೋರು ಫೋಸ್ಟ್ ಆಗಿರತ್ತೆ ಮತ್ತು ಈ ಒಂದು ಸಂಸ್ಥೆ ನೋಡಬೇಕು ನೀವು ಕೂಡ ಡೌನ್ಲೋಡ್ ಮಾಡಬೇಕಂದ್ರೆ ನಮ್ಮೊಂದು ಟೆಲಿಗ್ರಾಮ್ ಓಸ್ಟ್ನಲ್ಲಿ ಇರೋದು ಆಫೀಸ್ ತಲೆ ಅಂತ ಅಧಿಸೂಚನೆ ಬಿಡುಗಡೆ ಮಾಡಿದೇವೆ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಬಣ್ಣ ಪೋಸ್ಟ್ ಹೆಸರು ಇಲ್ಲಿ ವೈದ್ಯಕೀಯ ಅಧಿಕಾರಿ ಪೋಸ್ಟ್ ಗೆ ಕರೆದಿರ್ತಾರ ಟೋಟಲ್ ಆಗಿ ಇಪ್ಪತ್ತ್ ಮೂರು ಪೋಸ್ಟ್ ಮತ್ತು ಆಯ್ಕೆದ ಅಭ್ಯರ್ಥಿಗಳು ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ ಅಲ್ಲಿ ತಿಳಿಸ್ಕೊಟ್ಟಂತೆ ಈ ಒಂದು ಸಂಸ್ಥೆ ಹೆಸರು ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಮಗೆ ನಲವತ್ತೇಳು ಸಾವಿರ ತನಕ ವೇತನ ಕೂಡ ಕೊಡ್ತಾರ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಇದಕ್ಕೆ ಶೈಕ್ಷಣಿಕ ಅರ್ಹತೆಗಳು ಅಭ್ಯರ್ಥಿ ಮೊದಲನೇದಾಗಿ ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಎಂಬ ಬಿ ಎಸ್ ಕಂಪ್ಲೀಟ್ ಮಾಡಿದವರು ಅರ್ಜಾನ ಸಲ್ಲಿಸೆ ಅದೇ ರೀತಿಯಾಗಿ ಪದವಿ ಪಾಸಾದಂತಹ ವಿದ್ಯಾರ್ಥಿಗಳು ಅರ್ಜಾನ ಸಲ್ಲಿಸೆ ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ ಇದಕ್ಕೆ ವಯಸ್ಸಿನ ಮಿತಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ನನಗೆ ಗರಿಷ್ಠ ವಯಸ್ಸು ಇಲ್ಲಿ ಅರವತ್ತೈದು ವರ್ಷ ತನಕ ಅವಕಾಶ ಇರುತ್ತೆ ಅರವತ್ತೈದು ವರ್ಷನ ಒಳಗಿನವರು ಅರ್ಜಾನ ಸಲ್ಲಿಸೆ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸೋದಕ್ಕೆ ಆಗೋದಲ್ಲ ಅದರ ವಯಸ್ಸಿನ ಮಿತಿ ನಿಮಗೆ ಸರಿಲಿಕ್ಕೆ ಇರೋದ್ರಿಂದ ಈ ಒಂದು ನೇಮಕಾತಿ ಪ್ರಕಾರ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ತನಕ ಸರಿಲಿಕ್ಕೆ ಅದೇ ರೀತಿಯಾಗಿ ಎಸ್ ಸಿ ಟಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸರಿಲಿಕ್ಕೆ ಈ ರೀತಿಯಾಗಿ ಸರಿಲಿಕ್ಕೆ ಅನುವಾಗಾತ ಇನ್ನು ಆಯ್ಕೆ ಪ್ರಕ್ರಿಯೆಗಳು ಮೊದಲಿಗೆ ಲಿಖಿತ ಪರೀಕ್ಷೆ ರಾತ ಈ ಒಂದು ಲಿಖಿತ ಪರೀಕ್ಷೆ ಆದ್ಮೇಲೆ ಸಂದರ್ಶನ ಮುಖಾಂತರಾಗೆ ಆಯ್ಕೆಯನ್ನು ಮಾಡ್ತಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಪ್ರಮುಖ ದಿನಾಂಕಗಳು ನೋಡಿ ನಂತರ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿಗಳು ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕ ಮೂವತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇರತ್ತೆ ಇದು ಅಪ್ಲೈನ್ ಅಪ್ಲೈ ಮಾಡಬೇಕು ಈ ಡಿಸ್ಪ್ಲೇ ಮೇಲೆ ವಿಳಾಸ ಕೂಡ ಕಾಣಿಸ್ತಾ ಇರಬಹುದು ಇದೊಂದು ವಿಳಾಸಕ್ಕೆ ಡೈರೆಕ್ಟ್ ಆಗಿ ಕಳಿಸಬೇಕಾಗತ್ತೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿಕೊಂಡು ಇದೇ ಒಂದು ವಿಳಾಸ ನೋಟ್ ಮಾಡ್ಕೊಳ್ಳಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ವಿಳಾಸ ತಿಳ್ಸಿ ಅಂತ ಇದೊಂದು ಒಂದು ವಿಳಾಸ ನೋಟ್ ಮಾಡಿಕೊಂಡು ಅಥವಾ ಕ್ರೀನ್ ಶಾಟ್ ಕೂಡ ತೆಗೆದುಕೋಬಹುದು ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಇದ್ರೂ ಆಫೀಸ್ ಅದಂತ ವೆಬ್ಸೈಟ್ ನೋಟಿಫಿಕೇಶನ್ ಎರಡೂ ಕೂಡ ಅಪ್ಲೋಡ್ ಮಾಡಿದ್ದೇವೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿಕೊಂಡು ಈ ಒಂದು ನೋಡ್ಕೊಳ್ಳಿ ಆಗಲೇ ತಿಳ್ಸಿ ಈ ಒಂದು ಸಂಸ್ಥೆ ಅಡಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನೊಂದು ಸಹ ಈ ಒಂದು ಪೋಸ್ಟ್ ಹೇಗೆ ಆಯ್ಕೆ ಮಾಡ್ತಾರಂದ್ರೆ ಒಂದು ವರ್ಷದ ತನಕ ನಿಮಗೆ ಗುತ್ತಿಗೆ ಆಧಾರದ ಮೇಲೆ ಆಯ್ಕೆ ಇರತ್ತೆ ಒಂದು ವರ್ಷ ನಿಮಗೆ ಕೆಲಸ ಇರತ್ತೆ ವೈದ್ಯಕೀಯ ಅಧಿಕಾರಿಯಾಗಿ ಅದಾದ ಮೇಲೆ ನಿಮ್ಗೆ ಏನಾದರೂ ಸೆಲೆಕ್ಟ್ ಆದರೆ ಕಾಯಂ ಮುದ್ದೆ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಒಂದು ವರ್ಷದ ತನಕ ಮಾತ್ರ ಮಾಡಿ ಮತ್ತೇನು ಬಿಡಬೇಕಾಗುತ್ತೆ ಈ ಒಂದು ಕೆಲಸದಿಂದ ತೆಗೆದುಹಾಕ್ತಾರೆ ಇಷ್ಟು ನೀವು ಕೆಲಸ ಮಾಡಬೇಕು ಇದ್ರ ಬಗ್ಗೆ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೋತೀವಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಮತ್ತೆ ಇದ್ರದ್ದು ಆಫೀಸಿಯಲ್ದಂಥ ವೆಬ್ಸೈಟು ನೋಟಿಫಿಕೇಶನ್ ಟೆಲಿಗ್ರಾಮ್ ವರ್ಸ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತನ ಪಡೆದುಕೊಳ್ಳಿ ಮತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಡಾಕ್ಯುಮೆಂಟ್ಸು ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಆಧಾರ್ ಕಾರ್ಡ್ ಇರಲಿಲ್ಲ ಅಂದ್ರೆ ಅವಧಿಗೆ ಕೆಲಸ ಆಗಲ್ಲ ಎರಡನೇದಾಗಿ ಫೋಟೋ ಕಾಪಿ ಬೇಕಾಗತ್ತೆ ಮೂರನೇದಾಗಿ ಜಾತಿ ಫ್ರಂಟ್ ಪತ್ರ ಮತ್ತೆ ಎಂ ಬಿ 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 ಪತ್ರ ಬೇಕಾಗತ್ತೆ ನಿವಾಸದ ಫ್ರಂಟ್ ಪತ್ರ ಆಡಬಹುದ ಮೇಲೆ ಅರ್ಜಿ ಸಲ್ಲಿಸೋದ್ರಿಂದ ಅನುಭವದ ಫ್ರಾಂಟ್ ಪತ್ರ ಬೇಕಾಗತ್ತೆ ಇಮೇಲ್ ಐಡಿ ಸಿಗ್ನೇಚರು ಅದೇ ರೀತಿಗೆ ನಿಮ್ಮೊಂದು ಮೊಬೈಲ್ ನಂಬರ್ಗಳು ಇನ್ನೀತ ಕೂಡ ಡಾಕ್ಯುಮೆಂಟ್ಸ್ ಇದ್ರೆ ತೆಗೆದುಕೊಂಡು ಹೋಗಿ ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತೆ ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್